ಈ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರ ಎಡವಟ್ಟು ಒಂದ ಎರಡ ಇಲ್ಲಿಗ ಬಿ ಡಬ್ಲ್ಯೂ ಎಸ್ ಬಿ ಅವರ ನಿರ್ಲಕ್ಷ್ಯಕ್ಕೆ ಕಾವೇರಿ ನೀರಿನ ಪೈಪ್ ಓಡದು ರಸ್ತೆಯಲ್ಲಿ ಕೃತಕ ಕಾರಂಜಿ ನಿರ್ಮಾಣ ಆಗಿದೆ ಒಂದು ಗಂಟೆಗಳ ಕಾಲ ನೀರು ರಸ್ತೆಯಲ್ಲಿ ಹರಿದೋಗಿರೋದು ಹೋಗಿರೋದು ಇವರ ಕಾರ್ಯವೈಖರಿಗೆ ಜನ ಚೀತು ಅಂತ ಚೀಮಾರಿ ಹಾಕಿದ್ದಾರೆ ಜಲಮಂಡಲಿ ನಿರ್ಲಕ್ಷ್ಯ ರಸ್ತೆಯಲ್ಲಿ ಕೃತಕ ಕಾರಂಜಿ ಕಾವೇರಿ ಪೈಪ್ ಹೊಡೆದು ಅಪಾರ ನೀರು ಪೋಲು ಕಾರಂಜಿ ನೀರಿನಲ್ಲಿ ಬಸ್ ಕಾರು ತೊಳೆದ ಜನ ಬೇಸಿಗೆ ಆರಂಭದ ಹೊತ್ತಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸ್ತಾ ಇದೆ ನೀರಿನ ಸಮಸ್ಯೆ ಎದುರಾಗಬಾರದು ಕ್ರಮವಹಿಸಿ ಅಂತ ಸರ್ಕಾರ ಜಲಮಂಡಳಿಗೆ ಸೂಚನೆ ಕೊಡ್ತಿದೆ ಆದರೆ ಜಲಮಂಡಳಿ ನಿರ್ಲಕ್ಷ್ಯ ಮುಂದುವರೆದಿದೆ ಯಶವಂತಪುರ ಎಂಇಐ ಬಸ್ ಸ್ಟಾಪ್ ಬಳಿ ಬಿಡಬ್ಲ್ಯೂಎಸ್ಎಸ್ಬಿ ಎಡವಟ್ಟಿಗೆ ಕಾವೇರಿ ನೀರಿನ ಪೈಪ್ ಒಡೆದು ರಸ್ತೆಗಳಲ್ಲಿ ಕೃತಕ ಕಾರಂಜಿ ಸೃಷ್ಟಿಯಾಗಿತ್ತು ಸುಮಾರು ಎಂಟರಿಂದ ಹತ್ತು ಅಡಿ ಎತ್ತರಕ್ಕೆ ನೀರು ಚಿಮ್ಮಿ ಪೋಲಾಗಿದೆ ಅದೇ ನೀರಿನಲ್ಲಿ ಜನ ಬಸ್ ಕಾರ್ಗಳನ್ನು ತೊಳೆದು ಆಕ್ರೋಶ ಹೊರಹಾಕಿದ್ದಾರೆ ಬೇಜವಾಬ್ದಾರಿತ ನಲವ ಸ್ವಾಮಿ ಇವೆಲ್ಲ ಇಷ್ಟು ನೀರನ್ನ ಮನೆ ಬಿಟ್ಟರೆ ಸಾವಿರಾರು ರೂಪಾಯಿ ಬಿಲ್ ಮಾಡ್ಸ್ಕೊತಿರ ಬಿಲ್ ತಗೊತಿರ ಅದೇ ಈ ಥರ ಪೋಲಾಗೋ ನೀರನ್ನು ಯಾರಾದರೂ ಯೋಚನೆ ಮಾಡ್ತಾರಾ ಹೇಳಿ ಬಸ್ ತೊಳ್ಕೊಂಡ್ರು ಕಾರ್ ತೊಳ್ಕೊಂಡ್ರು ಸುಮಾರು ಹೊತ್ತಾಯಿತು ಎಷ್ಟೊತ್ತಾಗಿ ನೀರು ಹೋಗಿ ಅಟ್ಲೀಸ್ಟ್ ಇಲ್ಲಿರೋ ನೀ ನೀವು ಸಂಬಂಧಪಟ್ಟಂಥ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಯಾರಾದರೂ ಒಂದು ಫೋನ್ ಮಾಡಿದ್ರೆ ಬಂದು ಮಾಡ್ಬೇಕಾನೆ ಯಾರು ಮಾಡ್ತಾರೆ ಒಂದು ಏರಿಯಾಗೆ ನೀರಾಗಿರೋದು ಅಷ್ಟು ನೀರು ವೇಸ್ಟ್ ಆಗಿದೆ ಯಾರು ಜವಾಬ್ದಾರಿನೇ ತಗೊಳಲ್ಲ ವಾಲ್ ಮ್ಯಾನ್ ಅವರು ಬರ್ತಾರೆ ಅವರು ಟೈಮಿಗೆ ಸರಿಯಾಗ ಅವರು ಎಲ್ಲೆಲ್ಲಿ ಮನೆ ಕಂಡಿರ್ತಾರೋ ಏನೋ ಒಂದು ಏರಿಯಾಗೆ ನೀರೇ ಆಗಿರೋದು ತುಂಬ ನೀರು ವೇಸ್ಟ್ ಆಗಿದೆ ಸುಮಾರು ಒಂದು ಗಂಟೆಗಳ ಕಾಲ ನೀರು ಪೋಲಾಗ್ತಿದ್ರು ಅದನ್ನ ಸರಿಪಡಿಸೋಕೆ ಯಾರೊಬ್ರು ಮುಂದಾಗಿಲ್ಲ ಜನಾಕ್ರೋಶದ ಬಳಿಕ ಜಲಮಂಡಳಿಯ ಸಿಬ್ಬಂದಿ ಆಗಮಿಸಿ ಕಳಚಿದ್ದ ವಾಲ್ ಮೇಲೆ ಬೃಹತ್ ಬಂಡೆ ಇಟ್ಟು ನೀರನ್ನ ತಡೆ ಹಿಡಿದ್ರು ಕಾವೇರಿ ನೀರು ವ್ಯತ್ಯಯ ಆಗತ್ತೆ ಅಂತ ಬಿಬಿಎಂಪಿ ಪ್ರಕಟಣೆ ಹೊರಡಿಸ್ತು ಆದ್ರೆ ನೀರು ಪೋಲಾಗ್ತಾ ಇದ್ರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸ್ತು ಕುಡಿಬೇಕಾದ್ರೆ ಈಗ ನೋಡಿದ್ರೆ ಫುಲ್ ಹೆವಿ ಫೋನ್ ಮಾಡಿದ್ರು ಅಂತ ಅದೇ ಬಂದಿಲ್ಲ ಯಾರು ಒಟ್ಟಾರೆ ಬೇಸಿಗೆಯಲ್ಲಿ ನೀರಿನ ಅಭಾವ ಎದುರಾಗುವ ಸಂದಿಗ್ಧ ಪರಿಸ್ಥಿತಿ ಮಧ್ಯೆ ಈ ರೀತಿ ನೀರನ್ನ ಪೋಲಾಗುವುದನ್ನು ತಡೆಯದೇ ಇರೋದು ಜಲಮಂಡಳಿ ಬೇಜವಾಬ್ದಾರಿಯೇ ಸರಿ ಇನ್ನು ಮುಂದೆ ಆದರೂ ಎಚ್ಚೆತ್ತು ವಾಟರ್ ಪೈಪ್ಲೈನ್ಗಳನ್ನು ಸರಿಪಡಿಸಿ ನೀರು ಸರಬರಾಜು ಕಾರ್ಯ ಸರಿಯಾಗಿ ನಿರ್ವಹಿಸುತ್ತಾ ಕಾದು ನೋಡಬೇಕಿದೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು